ಇವತ್ತು ಬಹಳ ಪ್ರಮುಖವಾದಂತಹ ಒಂದು ವಿಚಾರದ ಬಗ್ಗೆ ಅಮಿತ್ ಶಾ ಅವರು ಬೆಂಗಳೂರಿಗೆ ಬಂದಾಗ ಕಾಂಗ್ರೆಸ್ ಅವರು ಹಲವಾರು ಟ್ವೀಟ್ಗಳನ್ನ ಹಲವಾರು ಪ್ರಶ್ನೆಗಳನ್ನ ಅಮಿತ್ ಶಾ ಅವರಿಗೆ ಕೇಳಿದ್ರು ಮತ್ತೆ ಅದಕ್ಕೆ ಕಾಮೆಂಟು ಕೂಡ ಮಾಡಿದ್ದಾರೆ. ಅಮಿತ್ ಶಾ ಅವರು ತಮ್ಮ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಮಾಧ್ಯಮ ಜೊತೆ ಮಾತಾಡುವಂತ ಸಂದರ್ಭದಲ್ಲಿ ಈ ರಾಜ್ಯ ಸರ್ಕಾರ ಬರದ ನಿರ್ವಹಣೆಯಲ್ಲಿ ವೈಫಲ್ಯಗಳನ್ನ ಕಂಡಿದ್ದಾರೆ, ರಾಜ್ಯದ ಕರ್ನಾಟಕದ ಜನತೆಗೆ ಮೋಸ ಮಾಡಿದ್ದಾರೆ, ವಂಚನೆ ಮಾಡಿದ್ದಾರೆ, ದ್ರೋಹ ಬಗ್ಗಿದ್ದಾರೆ, ಬರ ಏನು ಘೋಷಣೆ ಮಾಡಬೇಕಾಯಿತು, 3.5 ತಿಂಗಳು ಅಂದ್ರೆ 100 ದಿನ 100 ಡೇಸ್ ಡಿಲೆ ಮಾಡಿದ್ದಾರೆ ಅನ್ನೋ ಮಾತನ್ನ ಹೇಳಿದೆ. ಅದಕ್ಕೆ ಸವಾಲ್ ಹಾಕಿದ್ದಾರೆ ಮುಖ್ಯಮಂತ್ರಿಗಳು, ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಅನ್ನೋ ಸವಾಲನ್ನು ಹಾಕಿದ್ದಾರೆ ಇದರಲ್ಲೇನಾದ್ರು. ಅದಕ್ಕೆ ನಾನು ಮುಖ್ಯಮಂತ್ರಿಗಳು ಈ ಬರದ ಸಂದರ್ಭದಲ್ಲಿ ನಡ್ಕೊಂಡಂತ ರೀತಿ, ನಾನು ಪತ್ರಿಕೆಗಳು ಬಂದಿರೋದು ದಾಖಲೆಗಳು, ಸರ್ಕಾರದ ದಾಖಲೆಗಳು ಎಲ್ಲನೂ ಕೂಡ ಬರಗಾಲದ ಛಾಯೆ, ಜುಲೈನಲ್ಲೇ ಬರಗಾಲದ ಛಾಯೆ ಪತ್ರಿಕೆಗಳು ಬಂದಿರೋದು ಕನ್ನಡ ಇಂಗ್ಲಿಷ್ ಅಲ್ಲ ಬ್ರಾಟ್ ಬ್ರಾಟ್ ಬಂದಿದೆ. ವಾಡಿಕೆಗಿಂತ 67% ಮಳೆ ಕಡಿಮೆ ಆಗಿದೆ ಜುಲೈ. ನೀವು ಘೋಷಣೆ ಮಾಡಿದ್ದು ಯಾವಾಗ? ಅಕ್ಟೋಬರ್. ನೀವು ಘೋಷಣೆ ಮಾಡಿದ್ದು ಯಾವಾಗ? ಸೆಪ್ಟೆಂಬರ್. ಎಷ್ಟು ತಿಂಗಳಾಯ್ತು? 3 ತಿಂಗಳ ಮೇಲೆ ಆಯ್ತಲ್ಲ. 67% ಮಳೆ ಕಡಿಮೆ ಆಗಿರೋದು ವಾಡಿಕೆಗಿಂತ. ರಾಜ್ಯದಲ್ಲಿ ವಾಡಿಕೆ ಮಳೆ ಎಷ್ಟಿತ್ತು ಅವಾಗ? 145 ಮಿಲಿಮೀಟರ್ ವಾಡಿಕೆ ಮಳೆ, 145 ಮಿಲಿಮೀಟರ್ ಬದಲು ಬಂದಿದ್ದು ಕೇವಲ 48 ಮಿಲಿಮೀಟರ್ ಬಂದಿದ್ದು. ಮಲೆನಾಡು ಪ್ರದೇಶದಲ್ಲಿ ಹೆಚ್ಚು ಮಳೆ ಆಗ್ಬೇಕು ಸಾಮಾನ್ಯವಾಗಿ, ನಮ್ಮ ಸರ್ಕಾರ ಇದ್ದಾಗೆಲ್ಲ ಇನ್ನೂ ಜಾಸ್ತಿ ಆಗಿದೆ, ವಾಡಿಕೆಗಿಂತ ಜಾಸ್ತಿ. ಮಲೆನಾಡಲ್ಲಿ 250 ಮಿಲಿಮೀಟರ್ ಬರಬೇಕಾಗಿದ್ದು 52 ಮಿಲಿಮೀಟರ್ ಬಂದಿದೆ. ಅಂದ್ರೆ ಎಲ್ಲ ಕಡೆ ಬರಗಾಲ ಅಂತ ಪತ್ರಿಕೆಯವರು ಸರ್ಕಾರದ ಕಣ್ಣನ್ನ ತೆರೆಸಿದ್ದಾರೆ. ಮಾಧ್ಯಮದವರು ಸರ್ಕಾರ ಮುಚ್ಚಿದ ಕಾಮಾಲೆ ಆಗಿದ್ದಂತ ಕಾಂಗ್ರೆಸ್ ಸರ್ಕಾರದ ಕಾಮಾಲೆ ಕಣ್ಣಿಗೆ ಇಳಿಯೋ ರೀತಿ ಪತ್ರಿಕೆಗಳಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾಗಳಲ್ಲಿ ಬರದ ಫೋಟೋಗಳನ್ನು ಹಾಕಿದ್ದಾರೆ. ಕೆರೆಗಳು ಬತ್ತೋಗಿರೋದು ಹಾಕಿದ್ದಾರೆ, ರೈತರು ಕಂಗಾಲಾಗಿರೋದಂತ ಹಾಕಿದ್ದಾರೆ, ರೈತರು ತಲೆ ಮೇಲೆ ಕೈಗೆಟ್ಕೊಂಡು ಕೂತಿರುವಂತ ಫೋಟೋಗಳು ಹಾಕಿದ್ದಾರೆ. ಮಳೆ ಕೊರತೆ ಪ್ರಮಾಣ, ಜಲಾಶಯಗಳು ಖಾಲಿ ಖಾಲಿ, ಕಾಂಗ್ರೆಸ್ ಅವರಿಗೆ ಕಣ್ಣು ಕಾಣಿಸಲ್ಲ ಅಂತ ಕುರುಡು. ಕಾಂಗ್ರೆಸ್ಸಿನ ಕಣ್ಣು ಕುರುಡಾಗಿದೆ, ಆ ಕುರುಡಾಗಿರೋ ಕಣ್ಣಿಗೆ ಮಾಧ್ಯಮದಲ್ಲಿ ಹಾಕಿದ್ದಾರೆ ಮಳೆಯ ಕೊರತೆ, ಪ್ರಮುಖ ಜಲಾಶಯಗಳು ಖಾಲಿ ಖಾಲಿ, ಫೋಟೋ ಕಣ್ಣು ತೆರೆದು ನೋಡಿ ಅಂತೇಳಿ ಮಾಧ್ಯಮನೂ ಕೂಡ ಒಂಥರ ವಿರೋಧ ಪಕ್ಷ ಇದ್ದಂಗೆ ಸರ್ಕಾರ ಮಾಡುವಂತ ತಪ್ಪುಗಳನ್ನೇ ಹೇಳುವಂತ ಹಾಕಿದ್ದಾರೆ. ಅದನ್ನು ಕೂಡ ಮಳೆ ಕೊರತೆ ರಾಜ್ಯದಲ್ಲಿ 508 ಕೆರೆಯಲ್ಲಿ ನೀರಿಲ್ಲ, ಒಂದು ಹನಿ ನೀರಿಲ್ಲ ಕೆರೆಗಳಲ್ಲಿ, ಒಂದು ಹನಿ ನೀರಿಲ್ಲ. ಜೂನ್ ಜುಲೈ ಅಲ್ವಾ, ಜೂನ್ ಜುಲೈ. ನಿಮ್ಮ ಯೋಗ್ಯತೆಗೆ, ಕಾಂಗ್ರೆಸ್ಸಿನ ಯೋಗ್ಯತೆಗೆ ಮಾನ ಮರ್ಯಾದೆ ಇದ್ದಿದ್ರೆ ನಿಮಗೆ ಬಂತಲ್ಲ ಇಷ್ಟೆಲ್ಲ ಪತ್ರಿಕೆ ಬಂತು, ಎಲೆಕ್ಟ್ರಾನಿಕ್ ಬಂತು, ರೈತರು ಪ್ರತಿಭಟನೆಗಳನ್ನ ಮಾಡಿದ್ರು, ವಿರೋಧ ಪಕ್ಷ ಹೇಳ್ತು, ನಿಮ್ಗೆ ಏನ್ ದಾಡಿ ಇತ್ತು ಬರ ಘೋಷಣೆ ಮಾಡಕ್ಕೆ? ಅವತ್ತು ಏನ್ ಪ್ರಾಬ್ಲಮ್, ವಾಟ್ ಈಸ್ ಯುವರ್ ಪ್ರಾಬ್ಲಮ್, ಯಾಕೆ ಮಾಡ್ಲಿಲ್ಲ? ಅಮಿತ್ ಶಾ ಹೇಳಿರೋದ್ರಲ್ಲಿ ತಪ್ಪೇನಿದೆ? ನೀವು ಜುಲೈಯಲ್ಲೇ ಘೋಷಣೆ ಮಾಡಿಬಿಟ್ಟಿದ್ರೆ ಕೇಂದ್ರ ಸರ್ಕಾರ ತಂಡ ಬಂದಿರೋದು
ಹಣ ಬಿಡುಗಡೆ ಮಾಡೋದಕ್ಕೆ ಇನ್ನು ಸಾಕಷ್ಟು ಸಮಯಗಳು ಸಿಗ್ತಾ ಇತ್ತು. ನೀವು ಡಿಲೇ ಮಾಡಿ ಈಗ ಕೇಂದ್ರ ಸರ್ಕಾರ ಬಿಡುಗಡೆ ಹಣ ಬಿಡುಗಡೆ ಮಾಡಿಲ್ಲ ಅಂತ ಹೇಳ್ತೀರಲ್ಲ, ನಿಮ್ಗೆ ಏನಾರ ನಾಚಿಕೆ ಆಗಲ್ವಾ ನಿಮ್ಗೆ?